Hey guys, welcome back to my channel. ಇವತ್ತಿನ ವಿಡಿಯೋದಲ್ಲಿ ನಾನು ನಮ್ಮ ಅಮ್ಮ ಮಾಡೋ ಸ್ಪೆಷಲ್ ಒಡೆನ ನಿಮ್ಮ ಜೊತೆ ಎಲ್ಲಾ ಶೇರ್ ಮಾಡ್ತಾ ಇದೀನಿ. ಈ ರೆಸಿಪಿ ತುಂಬಾನೇ ಈಜಿ ಆಗಿದೆ. ಮೊದಲು ನೀವು ಕಡಲೆ ಬೇಳೆನ 1 ಅವರ್ ನೀರಿನಲ್ಲಿ ನೆನೆಸಬೇಕಾಗುತ್ತೆ. ಇವಾಗ ಕಡಲೆ ಬೇಳೆ 1 ಅವರ್ ಕರೆಕ್ಟ್ ಆಗಿ ನೆಂದಿದೆ. ಇದನ್ನ ಮಿಕ್ಸಿ ಜಾರ್ ನಲ್ಲಿ ಹಾಕೊಂಡು ನೀರ್ನ ಯೂಸ್ ಮಾಡ್ತೆ ರುಬ್ಕೋತಾ ಇದೀವಿ. ಇವಾಗ ನಾವು ಕಡಲೆ ಬೇಳೆನ ತುಂಬಾ ನೈಸ್ ಆಗಿ ಗ್ರೈಂಡ್ ಮಾಡಿಲ್ಲ, ಮೀಡಿಯಂ ಆಗಿ ಇಲ್ಲಿ ನೋಡ್ತಿರೋ ಹಾಗೆ ಮೀಡಿಯಂ ಆಗಿ ಗ್ರೈಂಡ್ ಮಾಡ್ತಾ ಇದೀವಿ. ಅಷ್ಟು ಕಡಲೆ ಬೇಳೆನ ನೀವು ಇವಾಗ ಗ್ರೈಂಡ್ ಮಾಡ್ಕೊಂಡು ಸೈಡ್ ನಲ್ಲಿ ಎತ್ತಿಟ್ಕೋಬೇಕಾಗುತ್ತೆ. ಇದೆ ತರ ಕನ್ಸಿಸ್ಟೆನ್ಸಿ ನಲ್ಲಿ ಗ್ರೈಂಡ್ ಮಾಡ್ಕೋಬೇಕು. ಮೇಲೆ ಒಂದು ಮಿಕ್ಸರ್ ಗ್ರೈಂಡ್ ನಲ್ಲಿ 15 ರಿಂದ 20 ಮೆಣಸಿನಕಾಯಿ ಮತ್ತೆ 4 ಬೆಳ್ಳುಳ್ಳಿನ ಥಿಕ್ ಆಗಿ ಪೇಸ್ಟ್ ಮಾಡ್ಕೊಳ್ಳಿ. ಇವಾಗ ಈ ಪೇಸ್ಟ್ ನ ಮೊದಲು ರುಬ್ಕೊಂಡಿರೋ ಕಡಲೆ ಬೇಳೆ ಜೊತೆ ಮಿಕ್ಸ್ ಮಾಡಬೇಕು. ಇದಾದ ಮೇಲೆ ಒಂದು ಚಿಕ್ಕ ಬೌಲ್ ಅಷ್ಟು ಸಬ್ಬಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಪುದೀನಾ ಸೊಪ್ಪು ಮತ್ತೆ ಕರ್ಬೇವಿನ ಸೊಪ್ಪನ್ನ ತಗೊಂಡಿದ್ದೀವಿ. ಮೂರು ದೊಡ್ಡ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಮತ್ತೆ 2 ಇಂಚು ಶುಂಠಿನ ತುರ್ಕೊಂಡಿದ್ದೀವಿ. ಇದರ ಜೊತೆ 3 ರಿಂದ 4 ಸ್ಪೂನ್ ಅಷ್ಟು ಕಡಲೆ ಹಿಟ್ಟು ಮತ್ತೆ 2 ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟನ್ನ ತಗೊಂಡಿದ್ದೀವಿ. ಯಾವುದಾದರೂ ದೊಡ್ಡ ಪಾತ್ರೆನಲ್ಲಿ ಇದಷ್ಟನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾವಿಲ್ಲಿ ಶುಂಠಿ, ಈರುಳ್ಳಿ ಮತ್ತೆ ಎಲ್ಲಾ ತರ ಸೊಪ್ಪುಗಳನ್ನು ಹಾಕೊಂಡಿದ್ದೀವಿ. ಆಮೇಲೆ 2 ರಿಂದ 3 ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟು, 3 ರಿಂದ 4 ಸ್ಪೂನ್ ಅಷ್ಟು ಕಡಲೆ ಹಿಟ್ಟನ್ನು ಕೂಡ ಇದು ಜೊತೆ ಹಾಕೋಬೇಕಾಗುತ್ತೆ. ಇದಷ್ಟು ಆದ್ಮೇಲೆ 1/2 ಟೀಸ್ಪೂನ್ ಸೋಡಾ ಪೌಡರ್ ನ ಹಾಕೋತಾ ಇದೀವಿ ಮತ್ತೆ 1/2 ಟೀಸ್ಪೂನ್ ಪೆಪ್ಪರ್ ಪೌಡರ್ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳಿ. ನಾವಿಲ್ಲಿ 2 ಟೀಸ್ಪೂನ್ ಅಷ್ಟು ಉಪ್ಪನ್ನ ಹಾಕೊಂಡಿದ್ದೀವಿ. ನೀವಿವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಬೇಕಾಗುತ್ತೆ. ಕೈಯಲ್ಲಿ ಅಥವಾ ಸ್ಪೂನ್ ಅಲ್ಲಿ ನಿಮಗೆ ಯಾವದರಲ್ಲಿ ಕಂಫರ್ಟಬಲ್ ಅನ್ಸುತ್ತೆ ಅದರಲ್ಲಿ ನೀವು ಮಿಕ್ಸ್ ಮಾಡ್ಕೋಬಹುದು. ನೆನಪಿರಲಿ, ಮಿಕ್ಸ್ ಮಾಡುವಾಗ ಸ್ವಲ್ಪ ಕೂಡ ನೀರು ಹಾಕೋ ಆಗಿಲ್ಲ. ನೆನಪಿರಲಿ, ನೀವು ಯಾವುದೇ ಕಾರಣಕ್ಕೂ ನೀರನ್ನ ಮಿಕ್ಸ್ ಮಾಡಬಾರದು. ನೀವೇನಾದರೂ ನೀರನ್ನ ಮಿಕ್ಸ್ ಮಾಡಿದ್ರೆ ಒಡೆ ತಟ್ಟೋದಕ್ಕೆ ಬರೋದಿಲ್ಲ, ಅದೆಲ್ಲ ಹಾಗೆ ಕಲಸ್ಕೊಂಡು ಹೋಗ್ಬಿಡುತ್ತೆ. ಅದಕ್ಕೆ ನೀವು ನೀರನ್ನ ಮಿಕ್ಸ್ ಮಾಡಬಾರದು. ಆಸ್ ಯು ಕ್ಯಾನ್ ಸೀ, ನಾವು ಸ್ವಲ್ಪ ಕೂಡ ನೀರನ್ನ ಯೂಸ್ ಮಾಡಿಲ್ಲ, ಆದರೂ ತಟ್ಟೋ ಅಷ್ಟು ಕನ್ಸಿಸ್ಟೆನ್ಸಿ ಬಂದಿದೆ. ಕಂಪ್ಲೀಟ್ ಆಗಿ ಕಲಸ್ಕೊಂಡಾಗಿದೆ. ಇವಾಗ ಇದನ್ನ ಎತ್ತಿಟ್ಟು 10 ಮಿನಿಟ್ಸ್ ವೇಟ್ ಮಾಡಬೇಕಾಗುತ್ತೆ. ಒಂದು ಜಾರ್ನಲ್ಲಿ 10 ರಿಂದ 15ರಷ್ಟು ಹಸಿರು ಮೆಣಸಿನಕಾಯಿ, 1 ಬೌಲ್ ಅಷ್ಟು ಪುದೀನ, 1 ಬೌಲ್ ಅಷ್ಟು ಕೊತ್ತಂಬರಿ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ಗ್ರೈಂಡ್ ಮಾಡ್ಕೊಂಡ್ರೆ ನಿಮ್ಮ ಪುದೀನ ಚಟ್ನಿ ರೆಡಿ ಆಗುತ್ತೆ. 10 ನಿಮಿಷ ಆಗಿದೆ, ಬಾಣಲಿ ಕೂಡ ಚೆನ್ನಾಗಿ ಕಾದಿದೆ. ಇವಾಗ ನಿಮಗೆ ಎಷ್ಟು ಬೇಕೋ, ಒಡೆನ ಫ್ರೈ ಮಾಡಲಿಕ್ಕೆ ಎಷ್ಟು ಬೇಕೋ ಅಷ್ಟು ಎಣ್ಣೆನ ಹಾಕ್ಕೊಳ್ಳಿ. ಎಣ್ಣೆ ಕಾಯೋ ಅಷ್ಟರಲ್ಲಿ ಒಡೆನ ತಟ್ಕೊಳ್ಳಿ. ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜ್ನಲ್ಲಿ ಒಡೆನ ನೀವು ತಟ್ಕೋಬೋದು. ನೀವು ಬೇಕಿದ್ರೆ
ಬೇಕಿದ್ರೆ ಒಡೆನ ಒಂದೊಂದಾಗೇನೆ ತಟ್ಕೊಂಡು ಡೈರೆಕ್ಟಾಗಿ ಎಣ್ಣೆಗೆ ಹಾಕ್ಬೋದು ಆರ್ ಎಲ್ಸ್ ಒಂದೇ ಸಲ ಈ ಥರ ಒಡೆಗಳನ್ನ ತಟ್ಟಿಟ್ಕೊಂಡು ಒಂದೇ ಸಲ ಎಣ್ಣೆಗೆ ಹಾಕ್ಬೋದು ಇವಾಗ ಬಿಸಿ ಬಿಸಿ ಆಗಿರುವಂತಹ ಟೇಸ್ಟಿ ಕಡಲೆಬೇಳೆ ವಡೆ ರೆಡಿ ಆಗಿದೆ ಇದು ಅಮ್ಮ ಸ್ಪೆಷಲ್ ವಡೆ ನೀವು ಇದನ್ನ ಪುದೀನಾ ಚಟ್ನಿ ಜೊತೆ ಪೇರ್ ಮಾಡಿದ್ರೆ ಇನ್ನೂ ಟೇಸ್ಟಿ ಆಗಿರುತ್ತೆ ಸೋ ಎಲ್ಲರೂ ಒಂದ್ಸಲ ಟ್ರೈ ಮಾಡಿ ಮತ್ತೆ ಟೇಸ್ಟ್ ಹೇಗಿದೆ ಅಂತ ನೀವೇ ಹೇಳಿ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋನ ಲೈಕ್ ಅಂಡ್ ಶೇರ್ ಮಾಡಿ